ಸಿಂಪಲ್ ತಾಮ್ರದ ಪಾತ್ರೆ ಇರತಕ್ಕಂಥ ನೀರು. ಕಿಡ್ನಿನ ಯುರೇಟರ ಯುರೇಟ್ರನ ಬ್ಲಾಡರ ಎಲ್ಲಿ ಸ್ಟೋನ್ ಇದೆ ಅಂತ ನಾವು ಪುಸ್ತಕ ಮಾಡ್ಕೊಂಡು ಹತ್ತು ಪೇಷೆಂಟ್ಗಳಲ್ಲಿ 9 ಪೇಷೆಂಟ್ಗಳಿಗೆ ಥ್ರೂ ಇರಲಿ. ಒಂದೇ ಸರಿ ಯಾಕೆ ಆಗಿದೆ ನಿಮಗೆ ಅಂತ ಒಳ್ಳೆಯ ಗೋಬಿ ಒಳ್ಳೆಯದಲ್ಲ, ಬ್ರೊಕೋಲಿ ಒಳ್ಳೆಯದಲ್ಲ, ಪಾಲಕ್ ಡೆಫಿನೆಟ್ಲಿ ಒಳ್ಳೆಯದಲ್ಲ. ಕಲ್ಲನ್ನು ಕರಗಿಸುವಂತಹ ಶಕ್ತಿ ಆ ಬಾಳೆ ಬಂದಿದೆ. ಕೆಲವೊಬ್ಬರು ವೀಕ್ಷಕರ ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಕಿಶೋರ್. ಅನೇಕ ಸಂದರ್ಭದಲ್ಲಿ ಕಿಡ್ನಿ ಸ್ಟೋನ್ ತಕ್ಷಣ ಭಯ ಪಡ್ತಕ್ಕಂತಹ ಸೆಗ್ಮೆಂಟು ತುಂಬ ಹೇರಳವಾಗಿ ಜಾಸ್ತಿ ಆಗ್ತದೆ. ಒಂದು ಕಾಲದಲ್ಲಿ ಭಯ ಪಡಬೇಕಿತ್ತು, ಇವತ್ತು ರೆಮಿಡೀಸ್ ತುಂಬ ಸುಲಲಿತವಾಗಿದೆ, ಚಿಕಿತ್ಸಾ ಉಪಕ್ರಮಗಳು ಕೂಡ ತುಂಬ ಲಭ್ಯವಾಗಿದೆ. ಸೊ ಹಾಗಾಗಿ ನಮಗೆ ಇದನ್ನು ಹ್ಯಾಂಡಲ್ ಮಾಡ್ತಕ್ಕಂಥದ್ದು ಅಷ್ಟು ಕಷ್ಟ ಸಾಧ್ಯ ಅಲ್ಲ. ನಾವು ಆಕ್ಸಲೇಟ್ಸ್ನ ಕಲ್ಲು ಫಾರ್ಮೇಷನ್ ಆಗ್ತಕ್ಕಂಥ ರೀತಿಗೆ ಯಾವ್ಯಾವ ಕಾರಣೀಕರಿಸುವಂತಹ ತರಕಾರಿಗಳಿದೆಯೋ ಅಥವಾ ಆಹಾರಗಳಿದೆಯೋ ಅದರಿಂದ ಸ್ವಲ್ಪ ದೂರ ಇರತಕ್ಕಂಥದ್ದು ಸರ್ವಕಾಲದಲ್ಲೂ ಒಳ್ಳೆಯದು. ಯಾವುದು ಬೇಕು ಯಾವುದು ಬೇಡ, ಈಗ ಸಪೋಸು ಒಂದು ವ್ಯಕ್ತಿಗೆ ಕಿಡ್ನಿನ ಯುರೇಟರ ಯುರೇತ್ರನ ಬ್ಲ್ಯಾಡರ ಎಲ್ಲಿ ಸ್ಟೋನ್ ಇದೆ ಅಂತ ನಾವು ಫಸ್ಟ್ ಅರ್ಥ ಮಾಡ್ಕೊಬೇಕು. 4 ಕಡೆ ಸರ್ವೇ ಸಾಮಾನ್ಯವಾಗಿ ಹರಳು ಅಥವಾ ಕಲ್ಲು ಫಾರ್ಮೇಷನ್ ಆಗ್ತಕ್ಕಂಥ ಒಂದು ಸಾಧ್ಯತೆಗಳಿದೆ. ಅದು ಯಾವ ಸೈಜ್ನಲ್ಲಿದೆ, ಹೊರಗೆ ಬರೋಕ್ಕೆ ಶಕ್ತಿ ವಿದ್ಯಾ ಇಲ್ವಾ ಅಂತ ಇದನ್ನು ಅರ್ಥ ಮಾಡ್ಕೋಬೇಕು. ನನಗೆ ಫೋನ್ ಮಾಡ್ತಕ್ಕಂಥ 10 ಪೇಷೆಂಟ್ಗಳಲ್ಲಿ 9 ಪೇಷೆಂಟ್ಗಳಿಗೆ ಇದ್ರ ಬಗ್ಗೆ ಉತ್ತರವೇ ಇರಲ್ಲ. ಸರ್, ಎಲ್ಲೋ ಒಂದು ಕಡೆ ಕಲ್ಲಾಗ್ಬಿಟ್ಟಿದೆ, ಅದು ಪಿತ್ತಾಶಯದಲ್ಲಾಗಿದೆಯೋ, ಮೂತ್ರಮಾರ್ಗದಲ್ಲಾಗಿದೆಯೋ, ಕಿಡ್ನಿಲಾಗಿದೆಯೋ, ಯುರೇತ್ರಲ್ಲಾಗಿದೆಯೋ, ಎಲ್ಲಿ ಲಾಡ್ಜ್ ಆಗಿದೆ ಕಲ್ಲು, ಈ ಪರಿಕಲ್ಪನೆ ಅನೇಕ ಸಂದರ್ಭದಲ್ಲಿ ಇರಲ್ಲ. ಏನು ಮಾಡಿದ್ರೆ ಹೋಗ್ಬಿಡುತ್ತೆ ಸರ್, ಏನು ಮಾಡಿದ್ರೆ ಬಂತಪ್ಪ, ಒಂದ್ಸಲಿಗೆ ಬಂತಲ್ವಾ ಸರ್, ಅವಾಗ ಏನೋ ಮಾಡಿದೆ, ಹೆಂಗೋ ಬಂದುಬಿಟ್ಟಿತ್ತು, ಹೊಟ್ಟೋಯ್ತು, ತಿರ್ಗಾ ಬಂದುಬಿಟ್ಟಿದೆ, ಮತ್ತೆ ಬಂದುಬಿಟ್ಟಿದೆ, 3ನೇ ಸಲ ಬಂದುಬಿಟ್ಟಿದೆ, 4ನೇ ಸಲ ಬಂದುಬಿಟ್ಟಿದೆ, 60ನೇ ವರ್ಷದಲ್ಲಿ 6ನೇ ಸಲ ಬಂದುಬಿಟ್ಟಿದೆ, 1ನೇ ಸಲ ಯಾಕೆ ನೀವು ರೆಮಿಡಿಯನ್ನು ತೊಗೊಳ್ಳಿಲ್ಲ, ಯಾವ ತರಕಾರಿಗಳನ್ನು ನೀವು ತಿನ್ನಬಾರದು, ಇದ್ರ ಬಗ್ಗೆ ಹೆಚ್ಚಿನ ಒಂದು ಗಮನವನ್ನು ಆದ್ಯತೆಯನ್ನು ಕೊಡಬೇಕು. ಟೊಮ್ಯಾಟೊ ತಿನ್ನಬಾರದು, ನಾವು ಪಾಲಕ್ ಸೊಪ್ಪು ಆದಷ್ಟು ಕಡಿಮೆ ಅಥವಾ ತಾತ್ಕಾಲಿಕವಾಗಿ ಈ ಕಲ್ಲು ನಾವು ಬರ್ತಕ್ಕಂಥ ಸೈಜಲ್ಲಿ ಹೊರಗೆ ಬರ್ತಕ್ಕಂಥ ಸೈಜ್ನಲ್ಲಿದ್ದರೆ ಅಂದರೆ ಲೆಸ್ ದೆನ್ 5 mm ಇದ್ದರೆ ಅದು ಹೊರಗೆ ಬರತಕ್ಕಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇರೋದ್ರಿಂದ ಬರೋವರೆಗೂ ಇದಕ್ಕೆ ಯಾವುದೇ ಪೂರಕವಾದಂಥ ಆಹಾರವನ್ನು ಈ ಥರದ ಆಹಾರಗಳನ್ನು ಸೇವನೆ ಮಾಡಬಾರದು. ಟೊಮ್ಯಾಟೊ ಒಳಿತಲ್ಲ, ನಿಮಗೆ ಗೋಬಿ ಒಳಿತಲ್ಲ, ಬ್ರೊಕೋಲಿ ಒಳಿತಲ್ಲ, ಆಮೇಲೆ ಪಾಲಕ್ಕು ಡೆಫಿನೆಟ್ಲಿ ಒಳಿತಲ್ಲ. ಈ ಥರದ ಪದಾರ್ಥಗಳನ್ನು ಹೆಚ್ಚಿನ ರೀತಿಯಲ್ಲಿ ನೀವು ಕಡಿಮೆ ಕೂಡ, ಹೆಚ್ಚೇ ಅಷ್ಟೇ ಅಲ್ಲ, ಕಡಿಮೆ ಪ್ರಮಾಣದಲ್ಲಿ ಕೂಡ ತೆಗೆದುಕೊಳ್ಳದೇ ಇರತಕ್ಕಂಥದ್ದು ಒಳ್ಳೆಯದು. ತೊಗೊಳ್ಳೋದು ಯಾವುದಪ್ಪ, ಜೋಳದ ಕೂದಲು, ಮುಸ್ಕಿನ ಜೋಳ, ನಾಟ್ ದ ಬೇಬಿ ಕಾರ್ನ್ ಆಫ್ ದ ಸ್ವೀಟ್ ಕಾರ್ನ್, ಮುಸ್ಕಿನ ಜೋಳ ಆಗುತ್ತಲ್ವಾ, ಆ ಮುಸ್ಕಿನ ಜೋಳನ ಕೂದಲು ಬಂಗಾರದ ಬಣ್ಣದಿರುತ್ತೆ, ಅದನ್ನು ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಗೋಲ್ಡ್ ಕಲರ್ ನೀರು ಬರುತ್ತೆ, ಆ ನೀರನ್ನು ಮೇಲಿಂದ ಮೇಲೆ ಸೇವನೆ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ರೆಮಿಡಿ ಏನು ಅಂತ ಹೇಳ್ತೀರಾ, ಬಾಳೆದಿಂಡು ಅತ್ಯದ್ಭುತವಾದಂತಹ ಥೆರಪಿ. ಸರ್, ಆವಾಗವಾಗ ನಾನು ಸ್ಪೂನ್ ತಿಂತೀನಿ ಸರ್, ಯಾವುದಾದ್ರು ಫಂಕ್ಷನ್ಸಲ್ಲೋ ರೆಸ್ಟೋರೆಂಟ್ಸಲ್ಲೋ, ಇವಾಗಂತೂ ಈ ಸ್ಟ್ರೀಟ್ ಫುಡ್ಡೆಲ್ಲ ಶುರು ಆಗಿದೆಯಲ್ಲ ಸರ್, ಸೊ ಬಾಳೆದಿಂಡು ಕೋಸಂಬರಿ ಅಂತೆಲ್ಲ ಮಾಡ್ತಾರೆ ಸರ್, ಹೆಸರುಬೇಳೆಲ್ಲ ಹಾಕ್ಬಿಟ್ಟು. ನಾನು ವೀಕೆಂಡ್ಸಲ್ಲಿ ಹೋದಾಗ, 1 in 15 days ವೀಕೆಂಡ್ಸಲ್ಲಿ ಹೋದಾಗ ನಮ್ಮ ಫ್ಯಾಮಿಲಿಗೆಲ್ಲ ಫ್ಯಾಮಿಲಿ ಪ್ಲ್ಯಾಕ್ ಒಂದು ತೋರ್ತೀವಿ ಸರ್, 3 spoon ಇರೋದು, ನಾನು 1 spoon ತಿಂತೀನಿ ಸರ್. ಸೊ ಹಾಗಾಗಿ ನಾನು ರೆಗ್ಯುಲರ್ ಕನ್ಸ್ಯೂಮರ್ ಆಫ್ ಬಾಳೆದಿಂಡು. ಇದು ನಿಮ್ಮ ಪರಿಕಲ್ಪನೆ ಇದ್ದರೆ ಖಂಡಿತ ತಪ್ಪು. ಬಾಳೆದಿಂಡು ಕನಿಷ್ಠ ಪಕ್ಷ 200 gram ಅಷ್ಟು ಒಂದು ಸಲಿಗೆ ತಿಂದರೆ ಮಾತ್ರ ಆ ಕಲ್ಲನ್ನು ಕರಗಿಸ್ತಕ್ಕಂತಹ ಶಕ್ತಿ ಆ ಬಾಳೆದಿಂಡಿಗಿದೆ ಅಂತ. ಚೆನ್ನಾಗಿ ಮೂತ್ರಲ ಪದಾರ್ಥಗಳು ಅಂತ ಕರಿತೀವಿ. ಮೂತ್ರಲ ಅಂದರೆ ಮೂತ್ರವನ್ನು ತುಂಬ ಚೆನ್ನಾಗಿ ಮೂತ್ರ ತ್ಯಾಗ ಆಗಲಿಕ್ಕೆ ದಾರಿ ಮಾಡಿಕೊಡ್ತಕ್ಕಂತಹ ಪದಾರ್ಥಗಳು, ಅದರಲ್ಲಿ ಈ ಬಾಳೆದಿಂಡು ತುಂಬ ಅತ್ಯದ್ಭುತವಾದಂತಹ ಕೆಲಸವನ್ನು ಮಾಡುತ್ತೆ. ನೀವು ರಸವನ್ನು ಕುಡಿದ್ರೆ, ಅದನ್ನು ಅರ್ಧ ಬೇಯಿಸಿರ್ತಕ್ಕಂಥದ್ದು ಹಸಿದೋ ತಿನ್ನೋದು ಒಂದು ಭಾಗ ಆದರೆ, ಅದನ್ನು ಜಜ್ಜಿ ಅಥವಾ ಮಿಕ್ಸಿಗೆ ಹಾಕ್ಕೊಂಡು ಕುಟ್ಟಾಣಿಲಿ ಕುಟ್ಟಿ ಬಟ್ಟೆಯಲ್ಲಿ ಹಿಂಡು ರಸ ತೆಗೆದು ಅದನ್ನು ಕುಡಿತಕ್ಕಂತಹ ಪದ್ಧತಿ ಇದ್ದರೆ, ಒಂದು ಕಾಂಪ್ಲಿಕೇಶನ್ನು ತಾತ್ಕಾಲಿಕವಾಗಿರ್ತಕ್ಕಂಥದ್ದು ಅಂದರೆ ಸೋರ್ ಥ್ರೋಟ್, ಗಂಟಲು ಸಿಕ್ಕಾಪಟ್ಟೆ ಹಿಡ್ಕೊಂಡಂಗೆ, ಅಥವಾ ತಾತ್ಕಾಲಿಕ ಧ್ವನಿನಾಶ. ಸರ್, ಪರ್ಮನೆಂಟಾಗಿ ವಾಯ್ಸ್ ಹೋಗ್ಬಿಡ್ತಾ, ಇಲ್ಲ, 3-4 ದಿವಸ ವಾಯ್ಸ್ ಹೋಗ್ಬೋದು ಕೆಲವೊಬ್ಬರಿಗೆ, ಸೊ ವಾಪಸ್ ಗಂಟಲು ಬರುತ್ತೆ. ಆ ಗಂಟಲು ಆ ಒಂದು ವಾಯ್ಸ್ನ ಹಾಳು ಮಾಡ್ತಕ್ಕಂಥ ಕೆಲವೊಂದು ಉಪದ್ರವಗಳನ್ನು ಅದು ಮಾಡ್ಬೋದು. ಇದು 1 of ದ ಸೈಡ್ ಎಫೆಕ್ಟ್ಸ್ ಬಿಟ್ಟರೆ ಬಹುಶಃ ಬಹುತೇಕ ಬೇರೆ ಏನೂ ತೊಂದರೆ ಇಲ್ಲ ಅಂತ. ನಿಮಗೆ ರಾಮಬಾಣ ಕೆಲಸ ಮಾಡ್ತಕ್ಕಂಥ ಇನ್ನೊಂದು ದ್ರವ್ಯ ಯಾವುದು ಗೊತ್ತಾ, ಕೇಳಿರ್ತೀರ, ಬಳಸ್ತಾನೂ ಇರ್ತೀರ, ಆದರೆ ಇದೇ ಒಂದು ಅವಸ್ಥೆಗೆ ಅನುಗುಣವಾಗಿ ಇದನ್ನು ಬಳಸಬೇಕು ಅಂತಕ್ಕಂಥ ಒಂದು ಪರಿಕಲ್ಪನೆ ನಿಮ್ಮಲ್ಲಿರಲ್ಲ. ಹೊನಗೊನೆ ಸೊಪ್ಪು, ಸಿಂಪಲ್ ಹೊನಗೊನೆ ಸೊಪ್ಪು, ನೀವೊಂದು ಮೆಣಸು, ಜೀರಿಗೆ, ಅರಿಶಿನ, ಉಪ್ಪು, ತೆಂಗಿನಕಾಯಿ ಎಲ್ಲ ಹಾಕ್ಬಿಟ್ಟು
ದವೆ, ಸಿಂಪಲ್ ತವೆ, ದಾಲ್ ಅಂತ ಇಂಗ್ಲೀಷಲ್ಲಿ ಕರಿತೀವಲ್ಲ, ದಾಲ್ ವಿತ್ ಹೊನಗೊನೆ ಸೊಪ್ಪು. ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇದನ್ನು ವಾರಕ್ಕೆ ಎರಡು ಸಲಿನೋ ಮೂರು ಸಲಿನೋ ಸೇವನೆ ಮಾಡ್ತಾ ಬರ್ತಾರದು. ಏನು ಸರ್ ವಾರಕ್ಕೆ ಮೂರು ಸಲ ತಿನ್ಬೇಕಾ? ಇವತ್ತು ಬೆಳಗ್ಗೆ ತಿನ್ನಿ, ನಾಳಿದ್ದು ಮಧ್ಯಾಹ್ನ ತಿನ್ನಿ, ಅದಕ್ಕೆ ಎರಡು ಸಲ ಬಿಟ್ಟು ರಾತ್ರಿಗೆ ತಿನ್ನಿ. ನೋಡಿ ಹೆಂಗಿದೆ ಗ್ರಾಫು, ನಿಮಗೆ ತಿಂತಾನೇನಿಂದ ಗೊತ್ತಾಗೋದೇ ಇಲ್ಲ ಅಲ್ವಾ? ಆದರೂ ತಿಂತಾ ಇರ್ತೀವಿ. ಬಾಳೆ ದಿಂಡು ದಿಸ ಒಂದು 200 ಗ್ರಾಮು, ಸ್ವಲ್ಪ ಕೊಬ್ಬರಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಹೆಸರುಬೇಳೆ, ಸ್ವಲ್ಪ ಇಂಗು. ಇಂಗು ತೆಂಗು ಹಾಕಿದ್ರೆ ವಂಗ ಮಾಡಿದ್ರೆ ರುಚಿಯಾಗಿರುತ್ತೆ ಅಡುಗೆ ಅಂತ ಹೇಳ್ತೀವಿ. ನಮ್ಮ ಆರೋಗ್ಯಕ್ಕೋಸ್ಕರ ನಾವು ಇಟ್ಟು ಸರಳವಾದಂಥ ಒಂದು ಅಡುಗೆಯನ್ನು ಮಾಡ್ಕೊಳ್ಳೋಕ್ಕಾಗಲ್ವ? ಒಂದು ಹೊನಗನೆ ಸೊಪ್ಪು, ಒಂದು ಬಾಳೆ ದಿಂಡು, ಒಂದು ಜೋಳದ ಕೂದಲು, ಪುಕ್ಸೆಟ್ಟೆ ರೀ, ದುಡ್ಡೇ ಖರ್ಚಿಲ್ಲ. ನೀವು ಪಾರ್ಕ್ ಪಕ್ಕದಲ್ಲೋ ಬೀದಿ ಕೊನೆಲ್ಲ ಜೋಳ ಮಾರ್ತಿದ್ರೆ, ಅಪ್ಪ ಒಂದಿಷ್ಟು ಕೂದಲು ಎತ್ಕೊಂಡು ಹೋಗ್ತೀನಿ ಅಂದರೆ, ಇಷ್ಟಲ್ಲ ಮೇಡಮ್ ಪೂರ್ತಿ ತೊಗೊಂಡೋಗಿ, ಸಾಹೇಬ್ರೆ ಎರಡು ಮೂಟೆ ಬೇಕಾದ್ರೆ ನಾನೇ ಕೊಡ್ತೀನಿ ತೊಗೊಂಡೋಗಿ ಅಂತಾನೆ. ಯಾಕಂದರೆ ಅದರ ವೇಸ್ಟ್ ಮ್ಯಾನೇಜ್ಮೆಂಟ್ ಅವನಿಗಷ್ಟು ಸಮಸ್ಯೆ, ಆದರೆ ಕಸದಿಂದ ರಸ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಒಳ್ಳೆಯ ವಿಚಾರಗಳನ್ನು ನಾಲ್ಕಾರು ಜನಕ್ಕೆ ಹಂಚಬೇಕು. ನಮ್ಮ ಆರೋಗ್ಯವನ್ನು ಕೂಡ ಸುಸ್ಥಿರ ಸ್ವಸ್ಥತೆಯನ್ನು ಜಾಸ್ತಿ ಮಾಡ್ಕೊಳ್ತಕ್ಕಂಥ ನಿಟ್ಟಿನಲ್ಲಿರಬೇಕು. ಇತರರ ಆರೋಗ್ಯದ ಬಗ್ಗೆ ಕೂಡ ನಾವು ಕಾಳಜಿಯನ್ನು ಮಾಡಬೇಕು. ಯಾಕಂದರೆ ಸಮಾಜದ ಬಗ್ಗೆ ನಮಗೆ ಒಲವಿರಬೇಕು, ಪ್ರೀತಿ ಇರಬೇಕು. ಸಮಾಜವನ್ನು ಕೂಡ ಒಂದು ಸ್ವಸ್ಥ ಸಮೃದ್ಧ ರೀತಿಯಿಂದ ಮೇಲ್ತರ್ತಕ್ಕಂಥದ್ದು ನಮ್ಮ ಆದ್ಯತೆ ಆಗಿರಬೇಕು, ನಮ್ಮ ಬಾಧ್ಯತೆಯೂ ಆಗಿರಬೇಕು. ಈ ಆಯಾಮಗಳಲ್ಲಿ ನಾವು ಈ ಕಿಡ್ನಿ ಸ್ಟೋನ್ ಅಂತಕ್ಕಂಥ ಸ್ಥೂಲವಾದ ಪದದ ಬಗ್ಗೆ ಯೋಚನೆ ಮಾಡೋದಾದರೆ ಅದು ಅತ್ಯಂತ ಪ್ರಾಥಮಿಕ ಪ್ರಾರಂಭಿಕ ಚಿಕ್ಕ ಸೈಜಿನ ಒಂದೋ ಎರಡೋ ಇದ್ದರೆ ಖಂಡಿತ ಇದನ್ನು ಮನೆ ಮದ್ದಿನ ಮುಖಾಂತರ ತರತಕ್ಕಂಥ, ಬೇಕು ಅಂದಲ್ಲಿ ಕೆಲವೊಂದು ಔಷಧಿಗಳ ಪ್ರಯೋಗವನ್ನು ಮಾಡಿ ಅತ್ಯಂತ ತ್ವರಿತವಾಗಿ ಈ ಸಮಸ್ಯೆಯಿಂದ ಹೊರಬರ್ತಕ್ಕಂಥ ಸಾಧ್ಯತೆಗಳು ಬಹಳ ಹೆಚ್ಚು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಮೋಸ್ಟ್ ಇಂಪಾರ್ಟೆಂಟ್ ಏನು ಗೊತ್ತಾ? ಇಕ್ಷು ರಸ. ಏನಿದು ಎಲ್ಲ ಕೇಳಿದಿನಲ್ಲ, ಯಾವುದೋ ದೇವಸ್ಥಾನದಲ್ಲೋ ಯಾವುದೋ ಮನೆಯಲ್ಲೋ ಪೂಜೆ ಮಾಡ್ತಕ್ಕಂಥ ಟೈಮಲ್ಲಿ ಪ್ರೇಯರಲ್ಲಿ ಕೇಳಿಸ್ತಾ ಇತ್ತು ಅಂತ. ಇಕ್ಷು ರಸ ಅಂದರೆ ಕಬ್ಬಿನ ರಸ, ಶುಗರ್ ಕೇನ್ ಜ್ಯೂಸ್ ಅಂತ ನಾವೇನು ಇವತ್ತು ತುಂಬ ಮಾಡರ್ನೈಸ್ಡ್ ರೀತಿಯಲ್ಲಿ 30-40-50 ರೂಪಾಯಿ ನಾವು ಕುಡಿತಾ ಇರ್ತೀವಲ್ಲ, ಇಕ್ಷು ರಸವನ್ನು ಯಥೇಚ್ಛವಾಗಿ 3-4 ಲೋಟ. ಸರ್ ಡಯಾಬಿಟೀಸ್ ಇದೆ ಕುಡಿಬೋದಾ? ಆಹಾ, ಡಯಾಬಿಟೀಸ್ ಇದ್ದರೆ ಶುಗರ್ ಲೆವೆಲ್ ತುಂಬ ಜಾಸ್ತಿ ಸ್ಪೈಕ್ ಆಗಿಬಿಡುತ್ತೆ, ಅವರು ತೆಗೆದುಕೊಳ್ಳಬಾರ್ದು. ಬೇರೆ ಎಲ್ಲ ಪ್ಯಾರಾಮೀಟರ್ಸು ನಾರ್ಮಲ್ ಆಗಿದೆ ಸರ್, ನನಗೆ ಕಿಡ್ನಿ ಸ್ಟೋನ್ ಆಗಿಬಿಟ್ಟಿದೆ ಸರ್, 5 mm ಮೊದಲು ಕಮ್ಮಿ ಇದೆ ಸರ್ ಅದು ಸೈಜು, ಆದರೆ ನಾನು ಸರ್ಜರಿ ಮಾಡಿಸ್ಕೊಳ್ಬೇಕು ಅಂತಕ್ಕಂಥದ್ದಿಲ್ಲ ಸರ್. ಇದೀಚೆ ತರ್ಬೋದಾ? 99.9% ತೆಗಿಬೋದು. ದಿನಕ್ಕೆ 3-4 ಗ್ಲಾಸು ಪರಿಶುದ್ಧವಾದಂಥ ಇಕ್ಷು ರಸವನ್ನು, ಅರ್ಥಾತ್ ಶುಗರ್ ಕೇನ್ ಜ್ಯೂಸನ್ನು ನೀವು ಮೇಲಿಂದ ಮೇಲೆ ಕುಡಿತಾ ಇರತಕ್ಕಂಥದ್ದು. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಸಿಂಪಲ್ ತಾಮ್ರದ ಪಾತ್ರೆ ಇರತಕ್ಕಂಥ ನೀರು. ಸಿಂಪಲ್ ಒಂದು ಚೊಂಬಲ್ಲಿ ರಾತ್ರಿ ಇಡೀ ನೀರನ್ನ ನೆನೆಸಾಕಿಟ್ಬಿಡಿ ಅಂದರೆ ತುಂಬಿಸಿಟ್ಬಿಡಿ. ಕುಡಿಯೋ ನೀರನ್ನು, ಪರಿಶುದ್ಧವಂಥ ನೀರನ್ನು ಒಂದು ತಾಮ್ರದ ಪಾತ್ರೆಯಲ್ಲಿ ನೆನೆಸಿಡಿ. ಬೆಳಗಾಗಿ ಎದ್ದು ಕೂಡಲೇ ಆ ತಾಮ್ರದ ಪಾತ್ರೆಯಲ್ಲಿ ತುಂಬಿಟ್ಟಿರ್ತಕ್ಕಂಥ ಅಯಾನ್ಸ್ನ ಚಾರ್ಜ್ ಮಾಡಿಕೊಂಡಿರ್ತಕ್ಕಂಥ ನೀರನ್ನು ಯಥೇಚ್ಛ ಕುಡಿತಾ ಬನ್ನಿ. ಸಾಕಷ್ಟು ಅನುಕೂಲಗಳು ಒಂದು ಕಿಡ್ನಿ ಕಲ್ಲನ್ನು ಹೊರಗೆ ತೆಗೆತಕ್ಕಂಥ ರೀತಿಯಲ್ಲಿ ಈಗ ಹೇಳಿದಂತಹ ಪರಿಹಾರಗಳಲ್ಲಿ ಇದೆ. ಇದನ್ನು ಉಪಯೋಗಿಸ್ಕೊಂಡು ನಿಮ್ಮ ಸಮಸ್ಯೆಯಿಂದ ದೂರ ಆಗಿ ಅಂತಕ್ಕಂಥ ಮಾತು. ಇನ್ನು ಅನೇಕ ಸಮಸ್ಯೆಗಳು, ಅನೇಕ ಪರಿಹಾರಗಳು, ವಾಪಸ್ ಬರ್ತೀನಿ, ಕಾಯ್ತಾ ಇರಿ. ನಮಸ್ಕಾರ.